ನಮ್ಮ ಜಿಲ್ಲಾಧಿಕಾರಿಗೆ ಆಗಿರ್ತಕ್ಕಂತ ನೋವು. ಒಬ್ಬ ವ್ಯಕ್ತಿಗೆ ಐಎಎಸ್ ಅಧಿಕಾರಿ ಅಂದ್ರೆ ಅವರು ಎಲ್ಲವನ್ನ ಫೇಸ್ ಮಾಡಿ ಐಎಎಸ್ ಅಧಿಕಾರಿ ಆಗ್ತಾರೆ. ಈಗಾಗಲೇ ಕಳ್ಳಿಗೆ ತಾರಾ ಶೆಟ್ಟಿ ಅವರು ಹೇಳಿದಾಗೆ ಐಎಎಸ್ ಆಗುವುದು ಈ ರಾಜ್ಯದ ಕೆಲವೇ ಜನರ ಕನಸು, ಯುವಕರ ಕನಸು. ಆ ಯುವಕರ ಕನಸನ್ನು ಹೊಂದಿಕೊಂಡು ಬಂದಿರತಕ್ಕಂತ ಸಶಕ್ತ ಕ್ರಾಂತ್ ಸಿಂಧಲ್ ಅವರು ಇವತ್ತು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ತೆರಳಬೇಕಾಗಿದೆ. ಐಎಎಸ್ ಕೇಡರಿಗೆ ರಾಜೀನಾಮೆ ಕೊಡ್ತಾರೆ, ಮತ್ತೆ ಹೇಳ್ತಾರೆ ನಮ್ಮ ಇವತ್ತು ಬರದ ಪರಿಸ್ಥಿತಿ ಇದೆ, ಇವತ್ತು ಪರಿಹಾರ ಕೊಡ್ಲಿಲ್ಲ, ಸರಿಯಾಗಿ ಜನರನ್ನು ಮುಟ್ಟು ಹಾಕ್ಲಿಲ್ಲ. ನಮಗೆ ಗೊತ್ತಿದೆ ಈ ಒಂದು ಸಂತ್ರಸ್ತರು ಮಳೆ ಬಂದು ಅತಿವೃಷ್ಟಿ ಅನಾವೃಷ್ಟಿಗಳು ಆದಂತಹ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಪ್ರಾಮಾಣಿಕವಾಗಿ ಜಿಲ್ಲೆಯ ಉದ್ದಗಲಕ್ಕೂ ಹೋಗಿ ಯಾವುದೇ ಚಕ್ರ ಸಮಸ್ಯೆ ಇದ್ರೂ ಕೂಡ ಈ ರಾಜ್ಯದಲ್ಲಿ ಸುಮಾರು 1.5 ತಿಂಗಳು ಬಿಜೆಪಿ ಅವರು ಏಕಚಕ್ರಾಧಿಪತ್ಯ ಸರ್ಕಾರ ಇದ್ದಾಗಲೂ ಅವರು ಮೂಲೆ ಮೂಲೆಗಳಿಗೆ ಹೋಗಿ ಉತ್ತಮ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ನೆನಪಿದೆ.